ಇವತ್ತಿನ ಎಪಿಸೋಡ್ನಲ್ಲಿ ರೊಟ್ಟಿ ಪೂರಿ ಚಪಾತಿ ಜೊತೆಗೆ ಅಥವಾ ಗೀ ರೈಸ್ ವೈಟ್ ರೈಸ್ ಜೀರಾ ರೈಸ್ ಇದ್ರ ಜೊತೆಗೆಲ್ಲ ಸೂಟ್ ಆಗುವಂಥ ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂಥ ವೆಜ್ ಗ್ರೇವಿ ಅಥವಾ ತರಕಾರಿ ಗ್ರೇವಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ರೆಸಿಪಿ, ಮೈಲ್ಡ್ ಗ್ರೇವಿ ಇರುತ್ತೆ, ಎಲ್ಲ ರೆಸಿಪಿಗಳಿಗೂ ಈ ಗ್ರೇವಿ ಸೂಟ್ ಆಗುತ್ತೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಹುರ್ಕೋತಾ ಇದ್ದೀನಿ. ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 10-15 ಗೋಡಂಬಿ ಹಾಕ್ಕೊಂಡಿದ್ದೀನಿ. 1/4 ಇಂಚಷ್ಟು ಶುಂಠಿ, ಜೊತೆಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಶುಂಠಿ 1/4 ಭಾಗದಷ್ಟು ಬೆಳ್ಳುಳ್ಳಿ 1/4 ಭಾಗದಷ್ಟು ಶುಂಠಿನ ಬಳಸಿದ್ದೀನಿ. ಯಾವುದೇ ರೆಸಿಪಿನಲ್ಲೂ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಕಡಿಮೆ ಇರಬೇಕು, ಯಾಕಂದರೆ ಕಹಿ ಅಂಶ ಕೊಡುತ್ತೆ. ಅದಕ್ಕಾಗಿ ಖಾರಕ್ಕೆ ಅಂತ ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಖಾರದ ಪುಡಿ ಯೂಸ್ ಮಾಡ್ತೀನಿ, ಬಟ್ ಖಾರ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಿಮಗೆ ಕಲರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದ್ರ ಒಟ್ಟಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಫ್ರೈ ಮಾಡುವಾಗ. ಇಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ. ಬಾಡಿಸ್ಕೊಂಡಿದ ನಂತರ ಇದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡೋಣ. ಆನಂತರ ನಾವು ಇದಕ್ಕೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಮಸಾಲನ ರೆಡಿ ಮಾಡ್ಕೋಬೇಕು. ಈ ಗ್ರೇವಿ ಬರೀ ತರಕಾರಿ ಹಾಕಿ ಮಾಡೋದಲ್ಲ, ನೀವು ಮಶ್ರೂಮ್ ಕೂಡ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಎಗ್ ಹಾಕ್ಕೋಬೋದು, ಚಿಕನ್ ಕೂಡ ಹಾಕ್ಕೋಬೋದು. ಈ ಒಂದು ಗ್ರೇವಿ ಮಸಾಲೆ ಏನಿದೆ ಅದು ರೆಡಿ ಇದ್ದರೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಅಂದರೆ ಬೇಸಾಗಿ ಪನ್ನೀರ್, ಮಶ್ರೂಮ್ ಇದೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸೋಯಾ ಚಂಕ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ನಾವು 1-2 ಆ್ಯಪಲ್ ಟೊಮೆಟೊನ ಹಾಕ್ಕೊಳ್ಳೋಣ. ಹುಳಿ ಟೊಮೆಟೊನು ಸೇರಿಸ್ಕೋಬೋದು, ಬಟ್ ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಹುಳಿ ಅಂತ ಅನಿಸಲ್ಲ, ಸ್ವೀಟ್ ಸ್ವೀಟ್ ಆಗಿರುತ್ತೆ ಗ್ರೇವಿ ಅಂತ ಹೇಳ್ಬೋದು, ಮೈಲ್ಡ್ ಫ್ಲೇವರ್ ಕೊಡುತ್ತೆ. ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದೆ. ಇವಾಗ ನೋಡ್ಬೋದು ನಾನು ಹುರಿತಾ ಇರೋಂಥ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ, ಅಂದರೆ ಟೊಮೆಟೊ ಸ್ವಲ್ಪ ಕುಕ್ ಆಗಿದೆ ಅಂತ ಅರ್ಥ. ಸೊ ಈ ಪ್ರಮಾಣದಲ್ಲಿ 1 ಹಿಡಿಯಷ್ಟು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಒಗ್ಗರಣೆಗೆ ಸೇರಿಸ್ಕೋಬೋದು ಅಥವಾ ಲಾಸ್ಟ್ ರೆಸಿಪಿ ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು. ನಾನು ಮಸಾಲೆಗೇ ಸೇರಿಸ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು ರೆಡಿ ಇದೆ, ನೀವೇ ನೋಡ್ಬೋದು. ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಸ್ಪೈಸಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಸೊ ದಟ್ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. 1 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಕಲರ್ಗೆ ಎರಡಕ್ಕೂ ಸೂಟ್ ಆಗುತ್ತೆ. ಜೊತೆಗೆ ನಾವು ಅಚ್ಚಕಾರದ ಪುಡಿ ಎಷ್ಟು ಹಾಕ್ಕೊಂಡಿದ್ದೀವೋ ಅದರ ಡಬಲ್ ಕ್ವಾಂಟಿಟಿಯಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ರುಬ್ಬಿಟ್ಕೊಂಡ್ರೆ ನಮ್ಮ ಇವತ್ತಿನ ವೆಜ್ ಗ್ರೇವಿಗೆ ಬೇಕಾದಂಥ ಮಸಾಲ ರೆಡಿ ಆಗುತ್ತೆ. ಸೊ ನೋಡ್ಬೋದು ಇಷ್ಟೇ, ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ನೀರಿನ ಒಟ್ಟಿಗೆ ರುಬ್ಬಿಟ್ಕೊಳ್ಳಿ. ಮತ್ತು ಅದೇ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇಲ್ಲ, ನಿಮಗೆ ಕಡಿಮೆ ಸಮಯ ಇದೆ ಕುಕ್ಕರ್ನಲ್ಲಿ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಕುಕ್ಕರಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ. ನೀವು ಪಲಾವ್ ಎಲೆ, ಚಕ್ಕೆ, ಲವಂಗ ಅದೆಲ್ಲ ಹಾಕ್ಕೋಬೋದು, ಬಟ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಗ್ರೇವಿ ಮೈಲ್ಡ್ ಇರೋದಿಲ್ಲ ಅಷ್ಟೇ. ಸೊ ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ತರಕಾರಿಗಳನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಸಣ್ಣದಾಗಿ ಹುರುಳಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದಷ್ಟು ಕ್ವಾಂಟಿಟಿನಲ್ಲಿ ನಾನು ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ, ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ನೋಡಿಕೊಂಡು ತರಕಾರಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ, ಫ್ರೋಜನ್ ಪೀಸ್ ಹಾಕ್ಕೋಬೋದು, ಇದಕ್ಕೆ ಗೋಬಿ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಮಿಕ್ಸ್ ವೆಜಿಟೇಬಲ್ ಕುರ್ಮ ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ನಾನು ಹಸಿ ಬಟಾಣಿ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಬೇಕು, ಹಾಗೆಯೇ 1-2 ಚಿಟಿಕೆಯಷ್ಟು ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ, ತರಕಾರಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಆನಂತರ ಇದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೋಬೇಕು. ನಾನು ಇದುವರೆಗೂ ಇಲ್ಲಿ ಆಲೂಗಡ್ಡೆನ ಸೇರಿಸ್ಕೊಂಡಿಲ್ಲ, ಆಲೂಗಡ್ಡೆ ಲಾಸ್ಟಲ್ಲಿ ಹಾಕ್ಕೋತೀನಿ. ನಿಮಗೇನಾದರೂ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕೋಕ್ಕೆ ಇಷ್ಟ ಇದ್ದರೆ ನೀವು ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನಾನು ಆಲೂಗಡ್ಡೆನ ಇಲ್ಲಿ ಬೇಯಿಸಿ ಹಾಕ್ತಾ ಇದ್ದೀನಿ, ಸೊ ದಟ್ ಗ್ರೇವಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆಯೇ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಪೂರಿ ಜೊತೆಗೋ ಚಪಾತಿ ಜೊತೆಗೋ ಈ ಗ್ರೇವಿನ ಹತ್ಕೊಂಡು ತಿಂತಾ ಇದ್ದರೆ ಆಲೂಗಡ್ಡೆ ಮಧ್ಯದಲ್ಲಿ ಸಿಕ್ಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಬೇಯಿಸಿ ಹಾಕೋತಾ ಇದ್ದೀನಿ.
ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು. ತರಕಾರಿಯೆಲ್ಲ ಒಂದು ಆಲ್ಮೋಸ್ಟ್ ಒಂದು 50% ಬೆಂದಿದೆ ಅನ್ನೋವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಒಂದೇ ಒಂದು ಕ್ಯಾಪ್ಸಿಕಮು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ತೀರ ಜಾಸ್ತಿ ಸಾಫ್ಟಾಗಿ ಬೆಂದ್ಬಿಟ್ರೆ ಟೇಸ್ಟ್ ಹೊರಟೋಗುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟೂ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು. ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಎಣ್ಣೆನಲ್ಲಿ ಬೇಗ ಕುಕ್ಕಾಗೋಗುತ್ತೆ. ಸೊ ಇವಾಗ ಬೆಂದಿರೋಂಥ ತರಕಾರಿಗೆ ರುಬ್ಬಿಟ್ಕೊಂಡಿರೋಂಥ ಅಂದರೆ ಈಗ ಆಲ್ರೆಡಿ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದು ರುಬ್ಬಿಟ್ಕೊಂಡಿರೋಂಥದ್ದಿದ್ದು ಇದನ್ನು ನಾನು ತರಕಾರಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇದರಲ್ಲಿ ನಾವು ಗ್ರೇವಿಗೆ ಥಿಕ್ನೆಸ್ ಕೊಡುವಂಥ ಪದಾರ್ಥಗಳನ್ನ ಬಳಸಿರೋದ್ರಿಂದ ಬೇಗನೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ನೀರನ್ನು ಸೇರಿಸ್ಕೋಬೇಕು. ನಿಮಗೆ ಗ್ರೇವಿ ಕ್ವಾಂಟಿಟಿ ಯಾವ ಥರ ಬೇಕು, ರೈಸಿಗೆ ಬೇಕಾ ಚಪಾತಿಗೆ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಕಡಿಮೆ ನೀರು ಜಾಸ್ತಿ ನೀರು ನಿಮ್ಗೆ ಅವಶ್ಯಕತೆ ಯಾವ ಥರ ಇದೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಾನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಮೊದಲಿಗೆ ಸೇರಿಸ್ಕೊಂಡಿದ್ದೆ. ಸೊ ಗ್ರೇವಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರುತ್ತೆ. ಅದಕ್ಕಾಗಿ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಎರಡು ಸರಿ ಉಪ್ಪನ್ನ ಬಳಸಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು. ನೀವು ನೀರು ಯಾವ ಥರ ಅಳ್ತೆನಲ್ಲಿ ಹಾಕೋತೀರಾ ಅದ್ರ ಮೇಲೆ ಉಪ್ಪು ಹಾಕೋದು ಡಿಸೈಡ್ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಹೇಳ್ದಂಗೆ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ನೀರಲ್ಲಿ ಹಾಕಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಅದನ್ನು ಈ ಥರ ಮ್ಯಾಶ್ ಮಾಡಿ ಡೈರೆಕ್ಟಾಗಿ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ವೆಜ್ ಗ್ರೇವಿದು ರುಚಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ಪೂರಿ ಜೊತೆಗೋ ಚಪಾತಿ ಜೊತೆಗೋ ತಿಂದರೆ ಟೇಸ್ಟ್ ವೈಸ್ ಅದ್ಭುತವಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಗ್ರೇವಿಗೆ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಪರ್ಫೆಕ್ಟಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಫ್ಲೇವರ್ ಬೇಕು ಅಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಗ್ರೇವಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ಗೀ ರೈಸ್ ಜೀರಾ ರೈಸ್ ಜೊತೆಗೂ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.